ಕಾವೇರಿ ನೀರು ಹಂಚಿಕೆಯಲ್ಲಿ ರಾಜ್ಯಕ್ಕೆ ಅನ್ಯಾಯವಾಗ್ತಾ ಇದೆ. ಮೈಸೂರಿನಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾವೇರಿ ನೀರು ಹಂಚಿಕೆಯಲ್ಲಿ ರಾಜ್ಯಕ್ಕೆ ಅನ್ಯಾಯವಾಗ್ತಿದೆ ಅಂತ ಹೇಳಿದ್ದಾರೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ. ಬೆಂಗಳೂರಿನ ಜನರಿಗೂ ಕುಡಿಯೋ ನೀರು ಸಿಗೋದಿಲ್ಲ. ರಾಜ್ಯ ಸರ್ಕಾರ ಪ್ರಧಾನಮಂತ್ರಿಗಳ ತಲೆ ಮೇಲೆ ಹಾಕಬೇಕು. ಮೋದಿ ಎರಡು ರಾಜ್ಯಕ್ಕೆ ಮಾತ್ರ ಪ್ರಧಾನಿ ಅಲ್ಲ, ಪ್ರತಿಭಟನೆಗೆ ಬಿಜೆಪಿಯಿಂದ ಸಂಪೂರ್ಣ ಬೆಂಬಲ ಇದೆ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿಕೆ ಕೊಟ್ಟಿದ್ದಾರೆ. ಕಾವೇರಿ ನೀರು ಹಂಚಿಕೆಯಲ್ಲಿ ರಾಜ್ಯಕ್ಕೆ ಅನ್ಯಾಯವಾಗ್ತಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರತಿ ಸಂದರ್ಭದಲ್ಲಿ ಕೂಡ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ. ಕಳೆದ ವರ್ಷ ಹೆಚ್ಚು ಮಳೆಯಾಗಿ 600 ಟಿಎಂಸಿ ನೀರು ಕಾವೇರಿಯಲ್ಲಿ ಹರಿದಿತ್ತು, ತಮಿಳುನಾಡಿಗೆ ಹರಿದಿತ್ತು. ಅದರಲ್ಲಿ ತಮಿಳುನಾಡು 400 ಟಿಎಂಸಿ ನೀರನ್ನು ತಮ್ಮ ಡ್ಯಾಮ್ಗಳಲ್ಲಿ ಹಿಡಿದಿಟ್ಕೊಂಡಿದ್ರು, 200 ಟಿಎಂಸಿ ನೀರು ಸಮುದ್ರಕ್ಕೆ ಹೋಗಿತ್ತು. ಈ ವರ್ಷದ ಆರಂಭದಲ್ಲಿ 111 ಟಿಎಂಸಿ ನೀರು ಅವರ ಬಫರ್ ಸ್ಟಾಕ್ ಅಲ್ಲಿ ಇತ್ತು. ಪ್ರತಿ ವರ್ಷದಂತೆ 108 ಟಿಎಂಸಿ ಅವರಿಗೆ ನೀರು ಹಂಚಿಕೆ ಆಗಬೇಕಾಗಿತ್ತು ಈ ವರ್ಷ. ಆದರೆ ಕರ್ನಾಟಕದಲ್ಲಿ ಮಳೆಯ ಕೊರತೆಯ ಕಾರಣಕ್ಕಾಗಿ ನಮ್ಮ ಡ್ಯಾಮ್ಗಳು ತುಂಬಿಲ್ಲ. ಬೆಂಗಳೂರು ಮತ್ತು ಸುತ್ತಮುತ್ತಲಿನ ಊರಿಗೆ ಒಟ್ಟು 35 ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.